ಆರೋಗ್ಯಕ್ಕಾಗಿ ಯೋಗ. ಚೀತ್ ಮೀಡಿಯಾ ನೆಟ್ವರ್ಕ್ ವೀಕ್ಷಕರಿಗೆ ನಿಮ್ಮ ಯೋಗ ಥೆರಪಿಸ್ಟ್ ಅರ್ಪಿತಾ ಕಡುಬಿ ಮಾಡುವ ನಮಸ್ಕಾರಗಳು. ಆರೋಗ್ಯಕ್ಕಾಗಿ ಯೋಗ. ಐಟಿ ಸೆಕ್ಟರ್ ಎಂಪ್ಲಾಯೀಸ್ಗೆ ಯಾಕೆ ಅಷ್ಟು ಬೆನ್ನೋವು ಬರುತ್ತೆ ಮತ್ತು ನೆಕ್ ಪೇನ್ ಬರುತ್ತೆ ಅನ್ನೋದೇ ಈ ಸಂಚಿಕೆಯ ಟಾಪಿಕ್. ನಿಮಗೆ ಈ ಮಾಹಿತಿ ಬೇಕಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಮತ್ತು ಆಲ್ ನೋಟಿಫಿಕೇಷನ್ಸ್ನ ಚೂಸ್ ಮಾಡಿ. ಒನ್ ಆಫ್ ದ ಫೋರ್ ಮೋಸ್ಟ್ ರೀಸನ್ಸ್ ಯಾಕೆ ಬ್ಯಾಕ್ ಪೇನ್ ಬರುತ್ತೆ ಅಂತಂದರೆ ನಾನು ಆವಾಗಲೇ ಹೇಳಿದಾಗೆ ಪಾಶ್ಚರ್. ಸೊ ಕಂಪ್ಯೂಟರ್ ಮುಂದೆ ತುಂಬ ಹೊತ್ತು ಕೂತ್ಕೊಂಡು ನಿಮಗೇ ಗೊತ್ತಿಲ್ಲದೇ ಇರೋ ಹಾಗೆ ಗೂಂತೀರ. ಸೊ ಗೂಂದಾಗ ಏನಾಗುತ್ತೆ ಅಂದರೆ ಅಗೇನ್ ಪ್ರೆಷರ್ ಜಾಸ್ತಿ ಆಗೋದ್ರಿಂದ ಪೇನ್ ಬಂದೇ ಬರುತ್ತೆ. ಮತ್ತು ನಿಮ್ಮ ಡೆಸ್ಕ್ ಪೊಸಿಷನ್ ಸರಿಗಿಲ್ಲ ಅಂತಂದರೆ ಡೆಫಿನೆಟ್ಲಿ ಅದಕ್ಕೂ ಕೂಡ ಬ್ಯಾಕ್ ಪೇನ್ ಮತ್ತು ನೆಕ್ ಪೇನ್ ಬಂದೇ ಬರುತ್ತೆ. ಸೊ ಇದಕ್ಕೆ ಸರಿ ಮಾಡ್ಕೋಬೇಕು ಅಂದರೆ ನಾವು ಡೆಸ್ಕ್ ಸೆಟಪ್ನ ಸರಿಗೆ ಮಾಡ್ಕೋಬೇಕು. ಇದಕ್ಕೆ ಎರ್ಗೋನಾಮಿಕ್ಸ್ ಅಂತ ಹೇಳ್ತೀವಿ. ಸಿಂಪಲ್ ಸೊಲ್ಯೂಷನ್ಸ್ ಹೇಳ್ತೀನಿ, ಇದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಬ್ಯಾಕ್ ಪೇನ್ ಕಮ್ಮಿ ಆಗೇ ಆಗುತ್ತೆ, ಬಟ್ ಅದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ. ಸೊ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಡೂ ಇಸ್ ಎರ್ಗೋನಾಮಿಕ್ಸ್. ಮತ್ತು ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ ಸಿಂಪಲ್ ಎಕ್ಸಸೈಸಸ್ ಮಾಡೋದ್ರಿಂದ ನಿಮಗೆ ಪೇನ್ ಮತ್ತು ರಿಲೀಫ್ ಸಿಗುತ್ತೆ. ಸೊ ಅದೇನೇನು ಅಂತ ಇವಾಗ ನೋಡೋಣ. ಇವಾಗ ನಾವು ಫೋರ್ ಎರ್ಗೋನಾಮಿಕ್ ಸೆಟಪ್ಸ್ನ ನೋಡೋಣ. ಫಸ್ಟ್ ಥಿಂಗ್, ಎರ್ಗೋನಾಮಿಕಲಿ ಏನು ಮಾಡಬೇಕಂತಂದರೆ ನಿಮ್ಮ ಪಾಶ್ಚರ್, ಕೂತ್ಕೋಬೇಕಾದ್ರೆ ಪಾಶ್ಚರ್ ಬಂದು 90-90 ಅಂತ ಹೇಳ್ತೀವಿ. ಸೊ ದಿ ಆ್ಯಂಗಲ್ ಆ್ಯಟ್ ದ ಥೈಸ್ ಮತ್ತು ಆ್ಯಂಗಲ್ ಆ್ಯಟ್ ದ ನೀ ಬಂದು 90 degrees ಇರಬೇಕು. ಸೊ ನೀವು ಕೂತ್ಕೊಂಡಾಗ ಪರ್ಪೆಂಡಿಕ್ಯುಲರಾಗಿ ಇರಬೇಕು ಬಾಡಿ. ಸೊ ಆ ಥರ ನೀವು ಚೇರ್ನ ಇಟ್ಕೋಬೋದು. ಅಕಸ್ಮಾತ್ ನಿಮ್ಮ ಚೇರ್ ಡೆಸ್ಕ್ಗೆ ತುಂಬ ಹೈಟ್ ಆಗಿತ್ತು ಅಂತಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ದ್ಯಾಟ್ ವಿಲ್ ಡೆಫಿನೆಟ್ಲಿ ಗಿವ್ ಯು 90 ಆ್ಯಂಗಲ್. ನಾವು ಸೆಕೆಂಡ್ ಒನ್ ಬಂದು ಮಾನಿಟರ್ ಪೊಸಿಷನ್. ಮಾನಿಟರ್ ಬಂದು ನಿಮಗೆ ಒನ್ ಆರ್ಮ್ ಡಿಸ್ಟೆನ್ಸಲ್ಲಿ ಅಷ್ಟು ದೂರದಲ್ಲಿ ಇರಬೇಕು. ಏನಕ್ಕೆ ಅಂತಂದರೆ ನಿಮಗೆ ಈಸಿಯಾಗಿ ಕಾಣಿಸೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಮತ್ತು ಪೊಸಿಷನ್ ಬಂದು ಐ ಲೆವೆಲ್ ಇರಬೇಕು. ಐ ಲೆವೆಲ್ ಇಲ್ಲ ಅಥವಾ ಸ್ವಲ್ಪ ಕೆಳಗಿತ್ತು ಅಂತಂದರೆ ಟೆಂಡೆನ್ಸಿ ಏನಾಗುತ್ತೆ ಅಂದರೆ ಬಾಡಿನ ಈ ಥರ ಬಗ್ಸಿ ಅಥವಾ ಕುತ್ತಿಗೆ ಹಿಂಗೆ ಬಗ್ಸಿ ನೋಡೋದು ಟೆಂಡೆನ್ಸಿ ಆಗುತ್ತೆ. ಅಕಸ್ಮಾತ್ ಮೇಲೆ ಇತ್ತು ಅಂತಂದರೆ ಕುತ್ತಿಗೆ ಹಿಂಗೆ ಎತ್ತಿ ಮಾನಿಟರ್ ನೋಡೋ ಥರ ಆಗುತ್ತೆ. ಸೊ ಅದಕ್ಕೆ ಈಸಿ ಆಗಿರಲಿ ಅಂತ ನೀವು ಐ ಲೆವೆಲ್ ಇಟ್ಕೊಂಡ್ರೆ ನಿಮ್ಮ ಪಾಶ್ಚರು ಕರೆಕ್ಟಾಗಿ ಇರುತ್ತೆ. ಮೂರನೇದು ಬಂದು ಕೀಬೋರ್ಡ್ ಪೊಸಿಷನ್. ಕೀಬೋರ್ಡು ನಿಮಗೆ ಅಗೇನ್ 90 degree ಆ್ಯಂಗಲ್ನ ಫಾಲೋ ಮಾಡ್ತೀವಿ. ನೀವು ಕೈ ಇಟ್ಕೊಂಡಾಗ 90 degree ಆ್ಯಂಗಲ್ ಇಲ್ಲಿ ಕ್ರಿಯೇಟ್ ಆಗಬೇಕು. ನೀವು ತುಂಬ ಮೇಲೆ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಹೀಗೆ ಮಾಡಿದಾಗ ಇಲ್ಲಿ ಕಾರ್ಪಲ್ ಟನಲ್ ಬರೋಂಥ ಚಾನ್ಸಸ್ ಇರುತ್ತೆ, ಇಲ್ಲಿ ಪೇನ್ ಬರುತ್ತೆ ತುಂಬ. ಸೊ 90 degree ಆ್ಯಂಗಲ್ ನೀವು ಫಾಲೋ ಮಾಡಿದಾಗ, ಮೌಸ್ ಅಥವಾ ಕೀಬೋರ್ಡ್ ಯೂಸ್ ಮಾಡಿದಾಗ ಕೈ ಈ ಥರನೇ ಇರಬೇಕು, ಇದು ತುಂಬ ಕೆಳಗೆ ಅಥವಾ ಮೇಲೆ ಇರಬಾರ್ದು. ಸೊ ಇದು ಥರ್ಡ್ ಒನ್. ಫೋರ್ತ್ ಒನ್ ಬಂದು ಎಕ್ಸಸೈಸಸ್. ಸೊ ಡೆಫಿನೆಟ್ಲಿ ನೀವು ಬ್ರೇಕ್ಸ್ ತೊಗೊಳ್ಳೇಬೇಕು. ಎವ್ರಿ 30 minutes ಅಟ್ಲೀಸ್ಟ್ ಒಂದ್ಸಲ ಎದ್ದು ಸುಮ್ಮನೆ ಓಡಾಡ್ಕೊಂಡು ಬನ್ನಿ ಅಥವಾ ಸಿಂಪಲ್ ಸ್ಟ್ರೆಚಸ್ ಮಾಡಿ. ನೀವು ಆಫೀಸ್ಗೆ ಹೋದಾಗ ಅಫ್ಕೋರ್ಸ್ ನಿಮಗೆ ಸ್ಟ್ರೆಚಸ್ ಮಾಡೋಕೆ ಕಷ್ಟ ಆಗಬಹುದು. ಸಿಂಪಲ್ ಸ್ಟ್ರೆಚಸ್ ನೀವು ಚೇರಲ್ಲೇ ಕೂತ್ಕೊಂಡು ಏನೇನು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಏನೇನು ಎಕ್ಸಸೈಸಸ್ ಮಾಡ್ಬೋದು ಅಂತ ನೋಡೋಣ ಬನ್ನಿ. Thank you.
ನನಗೆ ಡೈಲಿ ಒಂದು ಎರಡು ಕಾಲ್ ಅಟ್ ಲೀಸ್ಟ್ ಬರುತ್ತೆ ಸೇಯಿಂಗ್, ಮೇಡಮ್ ನನಗೆ ತುಂಬ ಬ್ಯಾಕ್ ಪೇನ್ ಇದೆ, ನೆಕ್ ಪೇನ್ ಇದೆ, ನನಗೆ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ, ಏನು ಮಾಡಲಿ ನನಗೆ ಅರ್ಥ ಆಗ್ತಿಲ್ಲ ಅಂತ ಡೆಫಿನೆಟ್ಲಿ ಒಂದು ಎರಡು ಕಾಲ್ ಅಟ್ ಲೀಸ್ಟ್ ಬರುತ್ತೆ. ನಾನು ಹೇಳಿದ್ದನ್ನು ಡೆಫಿನೆಟ್ಲಿ ಫಾಲೋ ಮಾಡಿ ನಿಮಗೆ ಪೇನ್ ಖಂಡಿತ ಕಮ್ಮಿ ಆಗುತ್ತೆ. ತುಂಬ ಪೇನ್ ಇದ್ದಲ್ಲಿ ಪ್ರೋಗ್ರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ನೆಕ್ಸ್ಟ್ ಸಂಚಿಕೆಯಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ನ ತೊಗೊಂಡು ಬರ್ತೀನಿ. ಜೀತ್ ಮೀಡಿಯಾ ನೆಟ್ವರ್ಕ್ ಕಡೆಯಿಂದ ನಾನು ಅರ್ಪಿತಾ ಕಡುಬಿ.